ಸ್ಯಾಂಟ್ರೋ ರವಿಯನ್ನು ಮೈಸೂರಿಗೆ ಕರೆತರ್ತಾ ಇದ್ದಾರೆ ಪೊಲೀಸರು ಇಂದೇ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವ ಸಾಧ್ಯತೆ ಇದೆ ಸ್ಯಾಂಟ್ರೋ ರವಿ ಬಂಧನದಿಂದ ಯಾರ್ಯಾರಿಗೆ ಕಾದಿದೆ ಪ್ರಮುಖ ಸಚಿವರ ಜೊತೆ ದಂಧೆಕೋರ ಹೋಸ್ ಕೊಟ್ಟಿದ್ದ ಇವತ್ತೇ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತ ಸಾಧ್ಯತೆ ಇದೆ ಸ್ಯಾಂಟ್ರೋ ರವಿಯನ್ನ ಸ್ಯಾಂಟ್ರೋ ರವಿ ಬಂಧನದಿಂದ ಯಾರ್ಯಾರಿಗೆ ಕಂಟಕ ಕಾದಿದೆ ಪ್ರಮುಖ ಸಚಿವರ ಜೊತೆ ದಂಧೆಕೋರ ಹೋಸ್ ಕೊಟ್ಟು ಫೋಟೋವನ್ನ ತೆಗೆಸಿಕೊಂಡಿದ್ದ ಕೇಸರಿ ಪಡೆಗೆ ಸ್ಯಾಂಟ್ರೋ ರವಿ ಬಂಧನ ತಲೆನೋವಾಗುತ್ತ ಬಾಂಬೆ ಬಾಯ್ಸ್ ಗೂ ಕೂಡ ಕಂಟಕ ತರುತ್ತ ಮಾಂಸ ದಂಧೆಕೋರನ ಬಂಧನ ಈ ಬಗ್ಗೆ ಸಮಗ್ರ ತನಿಖೆಗೆ ಆಗ್ರಹಿಸಲಾಗಿತ್ತು ಮಾಜಿ ಸಿಎಂ ಹೆಚ್ಡಿ ಕುಮಾರಸ್ವಾಮಿ ಅವರು ಸಮಗ್ರ ತನಿಖೆ ಮಾಡಬೇಕು ಅಂತ ಆಗ್ರಹಿಸಿದ್ರು ಅಲ್ಲದೆ ಹಲವಾರು ರಾಜಕೀಯ ನಾಯಕರು ಕೂಡ ತನಿಖೆಯನ್ನ ಮಾಡಬೇಕು ಅಂತ ಆಗ್ರಹಿಸಿದ್ರು ಈಗ ಕೊನೆಗೂ ಆತನ ಬಂಧನ ಆಗಿದೆ ಪಿಎಂಇಜಿಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸಿನೆಸ್ ಶುರು ಮಾಡಬೇಕಾ ಇದನ್ನ ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಹಾಗಾಗಿ ಯಾರ್ಯಾರಿಗೆ ಕಂಟಕ ಕಾದಿದೆ ವಿಚಾರಣೆಯ ಸಂದರ್ಭದಲ್ಲಿ ಯಾರ್ಯಾರ ಹೆಸರು ಆತನ ಬಾಯಿಂದ ಬರುತ್ತೆ ಆತ ಸುಮ್ಮನೆ ರಾಜಕೀಯ ನಾಯಕರೊಂದಿಗೆ ನಿಂತು ಪೋಸ್ ಕೊಟ್ಟಿದ್ದ ಅಥವಾ ಅವರಿಗೂ ಆತನಿಗೂ ಸಂಬಂಧ ಇದೆಯಾ ಆತ ಮಾತನಾಡ್ತಾ ಇರುವಂತ ವಿಡಿಯೋ ಎಲ್ಲ ಕೂಡ ಬಹಳ ಸಂಚಲನ ಸೃಷ್ಟಿ ಮಾಡಿತ್ತು ಈಗ ಆತನ ಬಂಧನ ಆಗಿರೋದ್ರಿಂದ ಯಾರ್ಯಾರಿಗೆ ನಡುಕ ಶುರುವಾಗಿದೆ ಯಾರ್ಯಾರಿಗೆ ಕಂಟಕ ಎದುರಾಗುತ್ತೆ ಎಲ್ಲವನ್ನೂ ಕಾದು ನೋಡಬೇಕು ಮೈಸೂರಿಗೆ ಕರೆತರಲಾಗುತ್ತೆ ಮೊದಲು ಆತನನ್ನ ಆನಂತರ ಕೋರ್ಟ್ಗೆ ಹಾಜರುಪಡಿಸಿ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗುತ್ತೆ ಪೊಲೀಸರು ಆತನನ್ನ ವಶಕ್ಕೆ ಪಡಿತಾರೆ ವಿಚಾರಣೆಯನ್ನ ನಡೆಸುತ್ತಾರೆ 14 ದಿನಗಳ ಕಾಲ ವಿಚಾರಣೆಯನ್ನ ನಡೆಸಿ ಆನಂತರ ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ನಿರ್ಧಾರಗಳು ಆಗುತ್ತೆ ಇನ್ನು ಇವತ್ತೇ ನ್ಯಾಯಾಧೀಶರ ಮುಂದೆ ಸ್ಯಾಂಟ್ರೋ ರವಿಯನ್ನ ಹಾಜರುಪಡಿಸಲಾಗುತ್ತಾ ಅನ್ನುವಂತ ಮಾಹಿತಿಗಳು ಕೂಡ ಸಿಗ್ತಾ ಇದೆ ಇವತ್ತು ಗುಜರಾತ್ ನಿಂದ ನೇರವಾಗಿ ಮೈಸೂರಿಗೆ ಕರೆತರಲಾಗುತ್ತೆ ಆನಂತರ ಆತನನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತ ಸಾಧ್ಯತೆ ಇದೆ ಹೀಗಾಗಿ ಈತನ ಬಂಧನ ಜೊತೆಗೆ ಈತನ ವಿಚಾರಣೆ ಬಿಜೆಪಿ ನಾಯಕರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸುತ್ತಾ ಯಾರ್ಯಾರಿಗೆ ಈತನ ಬಂಧನ ಕಂಟಕವಾಗಿ ಪರಿಣಮಿಸುತ್ತೆ ಎಲ್ಲ ಅಂಶಗಳನ್ನು ಕೂಡ ಪೊಲೀಸರು ಬಯಲು ಮಾಡುತ್ತಾರೆ ತನಿಖೆಯ ಮುಖಾಂತರ ಇನ್ನು ವರ್ಗಾವಣೆ ದಂಧೆ ಇರಬಹುದು ವೇಶ್ಯಾವಾಟಿಕೆ ದಂಧೆ ಇರಬಹುದು ಆತನ ಪತ್ನಿ ಕೊಟ್ಟಂತ ದೂರಿನ ಅನ್ವಯ ಇರಬಹುದು ಎಲ್ಲ ನಿಟ್ಟಿನಲ್ಲೂ ಪೊಲೀಸರು ತನಿಖೆಯನ್ನ ಮಾಡುತ್ತಾರೆ ಆನಂತರ ಆತನ ಒಂದೊಂದೇ ಮುಖವಾಡಗಳು ಕಳಚಿ ಬೀಳುತ್ತೆ ಜೊತೆಗೆ ಈತನ ಜೊತೆ ಇದ್ದಂತ ಯಾರ್ಯಾರಿಗೆ ಸಂಪರ್ಕ ಇತ್ತು ಯಾವ ರೀತಿ ಸಂಪರ್ಕ ಯಾವ ರೀತಿ ಸಂಬಂಧ ಅದು ರಾಜಕೀಯ ನಾಯಕರುಗಳ ಜೊತೆ ಇದ್ದಂತ ಫೋಟೋ ವಿಡಿಯೋ ಇದೆಲ್ಲ ವೈರಲ್ ಆಗಿರುವ ಹಿನ್ನೆಲೆಯಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ವಿಚಾರಣೆಯನ್ನ ನಡೆಸುತ್ತಾರೆ ಆನಂತರ ಯಾರ್ಯಾರಿಗೆ ಕಂಟಕ ಎದುರಾಗುತ್ತೆ ಅನ್ನುವಂತದ್ದು ಸದ್ಯಕ್ಕೆ ಇರುವಂತ ಒಂದು ದೊಡ್ಡ ಪ್ರಶ್ನೆಯಾಗಿದೆ ಗುಜರಾತ್ನಲ್ಲಿ ತಲೆಮರೆಸಿಕೊಂಡಿದ್ದ ಸ್ಯಾಂಟ್ರೋ ರವಿ ಕೊನೆಗೂ ಗುಜರಾತ್ನಲ್ಲಿ ಬಂಧಿಸಿ ಆತನನ್ನ ಕರ್ನಾಟಕ ಪೊಲೀಸ್ ಮೈಸೂರಿನ ಕಡೆಗೆ ಕರೆತರ್ತಿದ್ದಾರೆ ಮೈಸೂರಿನಲ್ಲಿ ಇವತ್ತೇ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತ ಸಾಧ್ಯತೆ ಇದೆ ಮೈಸೂರಿನಲ್ಲಿ ಆತ ಯಾವ ರೀತಿ ಇದ್ದ ಆತನ ಹಿನ್ನೆಲೆ ಆತನ ಇತಿಹಾಸ ಎಲ್ಲ ಕೂಡ ಈಗಾಗಲೇ ಒಬ್ಬೊಬ್ಬರೇ ಆತನ ಮುಖವಾಡವನ್ನ ಬಯಲು ಮಾಡಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಆತನ ಪತ್ನಿ ಆಕೆಯನ್ನ ಯಾವ ರೀತಿ ಮೋಸ ಮಾಡಿ ಆತ ಮದುವೆ ಆಗಿದ್ದ ಜೊತೆಗೆ ವರ್ಗಾವಣೆ ದಂಧೆಯಲ್ಲಿ ಆತ ಭಾಗಿಯಾಗಿದ್ದು ಆತ ಹೇಳ್ದ ಅಂತಂದ್ರೆ ಮುಗೀತು ಅದೇ ಫೈನಲ್ ಅನ್ನೋ ರೀತಿಯಲ್ಲಿ ಎಲ್ಲ ರಾಜಕಾರಣಿಗಳು ನಡೆದುಕೊಳ್ತಾ ಇದ್ದದ್ದು ಪಿಎಂಇಜಿಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸಿನೆಸ್ ಶುರು ಮಾಡಬೇಕಾ ಇದನ್ನ ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ